ಹರಿದರು. ವಾಲ್ಮೀಕಿಯವರು ವಿದ್ಯಾವಂತರಲ್ಲ, ಅವರೊಬ್ಬ ಅಜ್ಞಾನಿಯಾಗಿದ್ದರು. ಆ ಸಲುವಾಗಿಯೇ ಇಡೀ ವಿಶ್ವವೇ ಮೆಚ್ಚಿ ಅನುಸರಿಸುತ್ತಿರುವ ಮಹಾಕಾವ್ಯ ರಾಮಾಯಣ ಆಗಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಅರಕಲಗೂಡು ಪಟ್ಟಣದಲ್ಲಿ ಗುರುವಾರ ಅರಸು ಭವನದಲ್ಲಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಿಂದೆ ವಿದ್ಯೆ ಇಲ್ಲದಂತಹ ಕಾಲದಲ್ಲಿ ಹಳ್ಳಿಗರು ರಾಮಾಯಣ ಮಹಾಭಾರತ ಶನೀಶ್ವರ ಸೇರಿದಂತೆ ಇತರ ಪೌರಾಣಿಕ ನಾಟಕಗಳನ್ನು ಅಭಿನಯಿಸುವ ಮೂಲಕ ಗ್ರಾಮದಲ್ಲಿ ಸಾಮರಸ್ಯವನ್ನು ಕಟ್ಟಿಕೊಂಡಿದ್ದರು. ಇಂದು ಕೂಡ ಪೌರಾಣಿಕ ನಾಟಕಗಳ ಅಭಿನಯವನ್ನು ಕಾಣಬಹುದಾಗಿದೆ. ಇವು ವ್ಯಕ್ತಿಯಲ್ಲಿನ ಜ್ಞಾನದ ವಿಕಸನವನ್ನು ಉಂಟು ಮಾಡುತ್ತದೆ. ವಿದ್ಯೆಯಿಂದ ಬರುವ ಜ್ಞಾನವೇ ಬೇರೆ, ಅನುಭವದಿಂದ ಪಡೆಯುವ ಜ್ಞಾನವೇ ಬೇರೆಯಾಗಿದೆ ಎಂದರು. ನಿಮಗೆ ನಾವು ಹೆಂಗೆ ಆದರ್ಶವಾಗಿ ಬೆಳಿಬೇಕು, ನಾವು ಹೆಂಗೆ ಇರ್ಬೇಕು ಅಂತಕ್ಕಂಥದ್ದು ಅದಕ್ಕೆ ಅದೇ ಪುಸ್ತಕ ತಕ್ಷಣ ನಿಮಗೆ ಅದನ್ನ ತೋರಿಸ್ಕೊಡ್ತೇವೆ. ಇವತ್ತು ಬಸವಣ್ಣ ಓದ್ಬಹುದು, ಕಾರ್ಯಕರ್ತರು ಓದ್ಬಹುದು, ಅಂಬೇಡ್ಕರ್ ಓದ್ಬಹುದು, ಮಹಾನ್ ನಾಯಕರುಗಳು ಓದ್ಬಹುದು. ಇವರೆಲ್ಲ ಹೆಂಗೆ ಅಂದ್ರೆ ಈ ತರವಾದಂತಹ ಪುಸ್ತಕಗಳನ್ನ ಓದಿ ಆಕರ್ಷಣೆ ಆಗಿ ಅವರು ಪರಿವರ್ತನೆಯಾಗಿ ಇವತ್ತು ಆ ಸ್ಥಾನಕ್ಕೆ ಬರಬೇಕು. ಕಾರಣ ಈಗ ನಾವೆಲ್ಲ ನನಗೆ ನಾನೇ ಹೇಳ್ಕೊಳ್ಳೋದಾದ್ರೆ ನಾನು ಹಲವಾರು ನಾಯಕಗಳನ್ನ ಅವರ ಫಾಲೋ ಮಾಡಿ ನಾನು ಬದಲಾವಣೆಯಾಗಿ ನಾನು ಒಬ್ಬ ಎಲ್ಲರಿಗೆ ಇದ್ದೀನಿ. ನಾನು ಈ ರಾಜ್ಯದಲ್ಲಿ 224 ನಾನು ಒಬ್ಬನೇ ಮಾಡಿದ್ದೀನಿ ಅಂತಂದ್ರೆ ಈ ತರ ಪುಸ್ತಕಗಳನ್ನ ಓದಿ ಪರಿವರ್ತನೆ ಆಗಿರೋದಕ್ಕೆ ಅಂತದನ್ನ ನಾನು ಮರಿಬಾರ್ದು. ಪರಿವರ್ತನೆ ಇದು ಯಾರು ಭಾಷೆ ಮಾಡಿ ಏನಿಲ್ಲ, ಕೈ ಮುಗಿದು ಕೇಳ್ಕೊತೀನಿ. ಈ ತರ ಪುಸ್ತಕಗಳನ್ನ ಮಹಾನ್ ವ್ಯಕ್ತಿಗಳ ಪುಸ್ತಕಗಳನ್ನ ದೇಶಕ್ಕಾಗಿ ಹೋರಾಡುವಂತಹ ವ್ಯಕ್ತಿಗಳನ್ನ ಪುಸ್ತಕಗಳನ್ನ ಓದುವ ಮುಖಾಂತರ ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಪುಸ್ತಕಗಳು ಭಾರಿ ಉಪಯುಕ್ತವಾಗುತ್ತದೆ. ಅದನ್ನ ಓದ್ಬೇಕು ಅಂತೇಳಿ ವಾಲ್ಮೀಕಿ ಅವರು ನೀವೆಲ್ಲ ಗ್ರಾಜುಯೇಟ್ ಆಗ್ತಾರೆ. ವಾಲ್ಮೀಕಿ ಅವ್ರು ಗ್ರಾಜುಯೇಟ್ ಆಗಿದ್ರ, ವಾಲ್ಮೀಕಿಯವರು ಒಬ್ಬ ಜ್ಞಾನಿ. ಅವ್ರಿಗೆ ಆ ಜ್ಞಾನಿ ಅಂದ್ರೆ ಅವಾಗ ಮನಸ್ಸಿಗೆ ಏನ್ ತಿಳಿತು ಅದನ್ನ ಮಾತಾಡ್ತಾರಲ್ಲ, ಜ್ಞಾನಿಗೂ ವಿದ್ಯಾವಂತಕ್ಕೂ ವ್ಯತ್ಯಾಸ ಇದೆ. ವಿದ್ಯಾವಂತ ಅಂತ ಓದಿ ಓದಿ ವಿದ್ಯಾವಂತನಾಗಿದೆ. ಜ್ಞಾನಿ ಅನ್ನೋದು ಸ್ವತಃ ಬರ್ತಕ್ಕಂಥದ್ದು, ಅವ ಏನ್ ಹೇಳ್ತಾನೆ ಏನ್ ಮಾಡ್ತಾನೆ ಅಂತಕ್ಕಂಥದ್ದು. ಅವ್ರ ಆಜ್ಞೆ ಕುಟುಂಬದಾಗ ಬರ್ಕೊಂಡವನ್ನ ಈಗ ಓದ್ತೀವಿ. ಎಷ್ಟೋ ರಾಜಕಾರಣಿಗಳು ಕೆಲವರು ಹೇಳುತ್ತಾರೆ. ಕಾರ್ಯಕ್ರಮದಲ್ಲಿ ಆಲಪಟ್ಟಣ ಸತೀಶ ತಹಶೀಲ್ದಾರ್ ಸೌಮ್ಯ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಶುಭಾನ್ ಶರೀಫ್, ಸದಸ್ಯೆ ರಶ್ಮಿ, ಮುಖ್ಯಾಧಿಕಾರಿ ಬಸವರಾಜ್, ಟಾಕಪ್ಪ ಶಿಗ್ಗಾವಿ ಸೇರಿದಂತೆ ಇತರರಿದ್ದರು.